ಸನಾತನ ಧರ್ಮಕ್ಕೆ ವೇದವೇ ಆಧಾರ, ಅದರಲ್ಲಿ ಹೇಳಿದ್ದಿಲ್ಲವೂ ಸರಿ. ಇಂತಹ ಸನಾತನ ಧರ್ಮಕ್ಕೆ ಆಶಾಕಿರಣವಾಗಿ ಹುಟ್ಟಿ ಬಂದವರೇ ಶ್ರೀ ಶಂಕರಾಚಾರ್ಯರು. ಭಾರತದ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರಿ ಹೇಳಿದವರಲ್ಲಿ ಇವರೇ ಮೊದಲಿಗರು. ಹಾಗಾಗಿ ಇವರನ್ನು ಆದಿಶಂಕರರು ಅನ್ನೋದು. ಆತ್ಮ ಮತ್ತು ಪರಮಾತ್ಮ ಅನ್ನೋದು ಬೇರೆ ಬೇರೆ ಇಲ್ಲ, ಎರಡೂ ಒಂದೇ. ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ. ಅಹಂ ಬ್ರಹ್ಮಾಸ್ಮಿ ಎಂದರೆ ನನ್ನೊಳಗಿರುವ ಆತ್ಮವೇ ಪರಬ್ರಹ್ಮ. ಪರಮಾತ್ಮ ಎಂದರೆ ಆತ್ಮ, ಅದು ಮಾತ್ರವೇ ಸತ್ಯ, ಉಳಿದಿದ್ದೆಲ್ಲವೂ ಮಿಥ್ಯ ಅನ್ನೋದನ್ನು ಸಾರಿದವರು ಶಂಕರಾಚಾರ್ಯರು. ದೇವರ ದೇವ ಶಂಕರನೇ ಭೂಲೋಕದಲ್ಲಿ ಶಂಕರಾಚಾರ್ಯರಾಗಿ ಜನಿಸಿದಂತೆ ಭಾಸವಾಯಿತು ಇವರ ಯುಗದಲ್ಲಿ. ಈ ಶಂಕರಾಚಾರ್ಯರಿಗೂ ತಿರುಪತಿ ತಿರುಮಲದ ಗೋವಿಂದನಿಗೂ ಒಂದು ಅಮೂಲ್ಯವಾದ ಸಂಬಂಧವಿದೆ. ಅದೇನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ತಿರುಪತಿ ತಿಮ್ಮಪ್ಪನ ಖಜಾನೆಗೆ ನಿತ್ಯವೂ ಕೋಟಿ ಕೋಟಿ ಹಣ ಹರಿದು ಬರುತ್ತೆ. ಕಾಣಿಕೆ ರೂಪದಲ್ಲಿ ಹಣ, ಚಿನ್ನ, ಧನ ಕನಕಗಳನ್ನೆಲ್ಲ ಇಲ್ಲಿಗೆ ತಂದು ಧಾರೆ ಎರಿತಾರೆ ಭಕ್ತಾದಿಗಳು. ಇದಕ್ಕೆಲ್ಲ ಮೂಲ ಕಾರಣಕರ್ತರೇ ಶಂಕರಾಚಾರ್ಯರು. ಶಂಕರರು ತಿಮ್ಮಪ್ಪನ ಸನ್ನಿಧಿಯಲ್ಲಿ ಸ್ಥಾಪಿಸಿದ ಆ ಒಂದು ಆಕರ್ಷಣ ಚಕ್ರದಿಂದಲೇ ಇಷ್ಟೆಲ್ಲ ಮಹಿಮೆ ಈ ಕ್ಷೇತ್ರದಲ್ಲಿ ನಡೀತಾ ಇರೋದು. ತಿಮ್ಮಪ್ಪನ ಖಜಾನೆಗೆ ಹಣದ ಹೊಳೆಯೇ ಹರಿತಾ ಇರೋದು. ಈ ಬಗ್ಗೆ ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್. ಅಂದರೆ 8 ವರ್ಷಕ್ಕೆ 4 ವೇದಗಳನ್ನು ಕಲಿತವರು, 12ನೇ ವರ್ಷಕ್ಕೆ ಸರ್ವಶಾಸ್ತ್ರಗಳನ್ನು ತಿಳಿದವರು, 16ನೇ ವರ್ಷದಲ್ಲಿ ಭಾಷ್ಯಗಳನ್ನು ಬರೆದವರು, 32ನೇ ವರ್ಷದಲ್ಲಿ ಅಭ್ಯಗತರಾದವರು ನಮ್ಮ ಶಂಕರಾಚಾರ್ಯರು. ಶಂ ಕರೋತಿ ಇತಿ ಶಂಕರಃ. ಶಂ ಅಂದರೆ ಒಳಿತು ಮತ್ತು ಕರೋತಿ ಎಂದರೆ ಮಾಡುವವನು. ಯಾರೂ ಸಮಸ್ತ ಸೃಷ್ಟಿಗೆ ಒಳಿತು ಮಾಡುತ್ತಾನೆಯೋ ಅವನೇ ಶಂಕರ. ಹಾಗಂತ ಶಂಕರರೇನು ಹೊಸತನ್ನ ಸೃಷ್ಟಿಸಿಕೊಡಲಿಲ್ಲ. ಆದಿಯೋಗಿ ಶಂಕರ ಹೇಗೆ ಲಯಕರ್ತನೋ ಹಾಗೆಯೇ ಈ ಆದಿಶಂಕರರು ಲಯವನ್ನಷ್ಟೇ ಮಾಡಿದರು. ಹಿಂದೂ ಭೂಮಿಯಲ್ಲಿ ಅದ್ವೈತದ ಬೀಜವನ್ನು ಬಿತ್ತಿದರು. ನರ್ಮದೆಯ ತಟದಲ್ಲಿದ್ದ ಗುರು ಗೋವಿಂದ ಭಗವತ್ಪಾದರ ಆಶ್ರಯ ಪಡೆದು 4 ಶಕ್ತಿಪೀಠಗಳನ್ನು ಸ್ಥಾಪನೆ ಮಾಡಿದರು. ಶ್ರೀಮನ್ನಾರಾಯಣ ಸೃಷ್ಟಿಸುತ್ತಿರುವ ಪವಾಡಗಳೇ ಭವ್ಯ ಸಾಗರ. ತಿಮ್ಮಪ್ಪನು ಅವನೇ, ಬಾಲಾಜಿಯು ಅವನೇ, ಕಲಿಯುಗದ ದೈವ ವೆಂಕಟೇಶ್ವರನಂತೂ ಅವನೇ. ಶ್ರೀನಿವಾಸನನ್ನ ಎಷ್ಟು ಕಣ್ಣು ತುಂಬಿಕೊಂಡರೂ ಮನ ತಣಿಯೋದಿಲ್ಲ. ಒಮ್ಮೆ ನೋಡಿದರೆ ಸಾಕು ಬಿಡುವೂ ಅನಿಸೋದಿಲ್ಲ. ತಿಮ್ಮಪ್ಪನ ದಿವ್ಯ ದರ್ಶನವೇ ಅಂತಹದ್ದು. ತಿರುಪತಿ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ಸಾಕು, ಜೀವನ ಸಾರ್ಥಕ. ಗಿರಿಯನ್ನೇರಿ ತಿಮ್ಮಪ್ಪನ ದರ್ಶನ ಕೊಟ್ಟರೆ ಅದಲ್ಲೇ ಸೌಭಾಗ್ಯ. ಹೀಗೆ ತಿಮ್ಮಪ್ಪನನ್ನು ಪ್ರತಿವರ್ಷವೂ ಚಾಚೂ ತಪ್ಪದೇ ದರ್ಶನ ಮಾಡುವ ಅದೆಷ್ಟೋ ಕೋಟಿ ಭಕ್ತರಿದ್ದಾರೆ. ನಿತ್ಯವೂ 100,000,000 ಮಂದಿ ಕ್ಯೂ ನಿಂತು ಭಗವಂತನಲ್ಲಿ ಮೊರೆ ಇಟ್ಟು ಹೋಗ್ತಾರೆ. ಭಕ್ತರ ಸಂಖ್ಯೆ ಏರಿದಂತೆಲ್ಲ ದೇವಾಲಯದ ಆದಾಯವೂ ಕೂಡ ಬೆಟ್ಟದಂತೆ ಬೆಳೀತಾ ಇದೆ. ವಿಶ್ವದ ಅತ್ಯಂತ ಶ್ರೀಮಂತ ದೇಗುಲಗಳಲ್ಲಿ ನಮ್ಮ ತಿಮ್ಮಪ್ಪನ ಸನ್ನಿಧಿಯೂ ಒಂದು. ಇದಕ್ಕೆಲ್ಲ ತಿಮ್ಮಪ್ಪನೊಬ್ಬನೇ ಕಾರಣನಲ್ಲ, ಆದಿಗುರು ಶಂಕರಾಚಾರ್ಯರು ಕೂಡ ಮೂಲ ಕಾರಣ. ಶಂಕರರು ಸ್ಥಾಪಿಸಿದ ಆಕರ್ಷಣ ಚಕ್ರದ ಶಕ್ತಿಯೇ ಕಾಣಿಕೆಯ ಹೊಳೆ ಹರಿಯುವಂತೆ ಮಾಡ್ತಾ ಇರೋದು. ವರ್ಷದಿಂದ ವರ್ಷಕ್ಕೆ 7 ಬೆಟ್ಟಗಳ ಒಡೆಯನ ಭಕ್ತರು ಹೆಚ್ಚಿದಂತೆ ಸಂಪತ್ತು ಏರುತ್ತಲೇ ಇದೆ. ಒಮ್ಮೆ ತಿರುಪತಿಗೆ ಆದಿಶಂಕರಾಚಾರ್ಯರು ಭೇಟಿ ನೀಡಿದಾಗ ವೆಂಕಟೇಶ್ವರನ ದರ್ಶನವನ್ನು ಮಾಡಿ ವಿಷ್ಣು ಪದಾತಿಕೇಶ ಅಂತ ಸ್ತೋತ್ರವನ್ನು ರಚಿಸುತ್ತಾರೆ. ಅದರಲ್ಲಿ ನಯನ ಮನೋಹರವಾದ ವೆಂಕಟೇಶ್ವರನ ಸೌಂದರ್ಯವನ್ನು ವರ್ಣಿಸುತ್ತಾರೆ. ಅಷ್ಟೇ ಅಲ್ಲ, ಶ್ರೀವಾರಿ ಹುಂಡಿಯ ತಳಭಾಗದಲ್ಲಿ ಶ್ರೀಚಕ್ರ ಅಂದರೆ ಧನಾಕರ್ಷಣೆಯ ಚಕ್ರ ಹಾಗೂ ವೆಂಕಟೇಶ್ವರ ಸ್ವಾಮಿಯ ಪಾದಗಳ ಅಡಿಯಲ್ಲಿ ಜನಾಕರ್ಷಣ ಚಕ್ರಗಳನ್ನು ಸ್ಥಾಪಿಸ್ತಾರಂತೆ. ಶಂಕರಾಚಾರ್ಯರು ಅಂದು ಸ್ವಾಮಿಯ ಪಾದದಡಿ ಜನಾಕರ್ಷಣೀಯ ಚಕ್ರ ಹಾಗೂ ಶ್ರೀವಾರಿಯ ಹುಂಡಿಯ ಕೆಳಗೆ ಶ್ರೀಚಕ್ರವನ್ನು ಸ್ಥಾಪಿಸಿದ್ದೇ ಪವಾಡವಾಯಿತು. ಅಂದಿನಿಂದ ತಿರುಪತಿಗೆ ಸಾಗರೋಪಾದಿಯಲ್ಲಿ ಭಕ್ತರು ಬರೋದಕ್ಕೆ ಪ್ರಾರಂಭಿಸಿದರು. ದೇಗುಲಕ್ಕೆ ಬಂದವರು ಹಾಗೆಯೇ ಹೋಗಿದ್ದಿಲ್ಲ. ತನು ಮನದಿಂದ ಕೈತುಂಬ ಕಾಣಿಕೆಯನ್ನು ಹಾಕಲು ಶುರು ಮಾಡಿದರು. ಶ್ರೀವಾರಿಯ ಕೆಳಗಿರುವ ಧನಾಕರ್ಷಣ ಚಕ್ರವೇ ತಿಮ್ಮಪ್ಪನ ಸಂಪತ್ತನ್ನು ಬೆಟ್ಟದೆತ್ತರಕ್ಕೆ ಬೆಳೆಸುತ್ತಾ ಹೋಯಿತು.
ಕಾಲಕ್ಕೆ ತಕ್ಕಂತೆ ತಿರುಪತಿ ದೇವಾಲಯದ ವಿನ್ಯಾಸವನ್ನು ಬದಲಾವಣೆಯನ್ನು ಮಾಡಲಾಗಿದೆ. ಆದರೆ ಶಂಕರಾಚಾರ್ಯರು ಸ್ಥಾಪಿಸಿದ ಶ್ರೀವಾರಿಯ ಶ್ರೀಚಕ್ರದ ಸ್ಥಳವನ್ನು ಮಾತ್ರ ಯಾರೂ ಮುಟ್ಟಿಲ್ಲ. ಇದುವರೆಗೂ ಶತಶತಮಾನಗಳು ಕಳೆದರೂ ಅದೇ ಜಾಗವನ್ನು ಬಿಟ್ಟು ಕದಲಿಲ್ಲ ಆ ಶ್ರೀಚಕ್ರ. 1939ರಲ್ಲಿ ಅಂದಿನ ಮದ್ರಾಸ್ ಸರ್ಕಾರ ಪ್ರಕಟಿಸಿದ್ದ ದಿ ಹೋಲಿ ಶ್ರೈನ್ ಆಫ್ ತಿರುಪತಿ ಪುಸ್ತಕದಲ್ಲೂ ಈ ಬಗ್ಗೆ ಉಲ್ಲೇಖಗಳಿವೆ. ಶಂಕರಾಚಾರ್ಯರೇ ತಿರುಪತಿಯಲ್ಲಿ ಧನಾಕರ್ಷಣ ಚಕ್ರವನ್ನು ಸ್ಥಾಪಿಸಿದ್ದು, ತದನಂತರವೇ ಇಷ್ಟೆಲ್ಲ ಪವಾಡಗಳು ಆಗಿದ್ದು ಅನ್ನೋದನ್ನು ವರ್ಣಿಸಲಾಗಿದೆ. ಹೀಗೆ ತಿರುಪತಿಗೆ ಹರಿದು ಬರ್ತಿರುವ ಕೋಟಿ ಕೋಟಿ ಕಾಣಿಕೆಯ ಹಿಂದೆ ಶಂಕರಾಚಾರ್ಯರ ಶಕ್ತಿ ಅಡಗಿದೆ ಅನ್ನೋದು ಸುಳ್ಳಲ್ಲ ವೀಕ್ಷಕರೇ. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.